ಇನ್ನು ನಮ್ಮ ಕನ್ನಡದ ಪ್ರತಿಭಾವಂತ ನಟಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಲವ್ 360 ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂತ ಕಾವ್ಯ ಶಾಸ್ತ್ರಿ ಅವರನ್ನ ಬಂದ್ ಮಾಡ್ಕೊಳ್ಳೋಣ. ಲವ್ 360 ಚಿತ್ರದಲ್ಲಿ ನನ್ನದು ಒಂದು ಪುಟ್ಟ ಆದ್ರೆ ಬಹುಶಃ ಮುಖ್ಯವಾದ ಪಾತ್ರ ಅಂತ ಅನ್ಕೋತೀನಿ. ಅದನ್ನ ಸಾಧ್ಯ ಮಾಡಿಕೊಟ್ಟಂತಹ ಶಶಾಂಕ್ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಒಬ್ಬ ಆರ್ಟಿಸ್ಟ್ಗೆ ಎಷ್ಟು ಪೇಮೆಂಟ್ ಸಿಗುತ್ತೆ, ಒಬ್ಬ ಆರ್ಟಿಸ್ಟ್ನ ಸ್ಕ್ರೀನ್ ಸ್ಪೇಸ್ ಎಷ್ಟು, ಅದರಿಂದ ಅವ್ರಿಗೆ ಮುಂದೆ ಎಷ್ಟು ಮನ್ನಣೆ ಸಿಗುತ್ತೆ, ಎಲ್ಲದಕ್ಕಿಂತ ಮುಖ್ಯ ಒಬ್ಬ ಕಲಾವಿದ ಅಥವಾ ಕಲಾವಿದೆಗೆ ಒಂದು ಸೆಟ್ಟಲ್ಲಿ ಎಷ್ಟು ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವ್ರಿಗೆ ಎಷ್ಟು ಗೌರವವನ್ನು ಕೊಡ್ತಾರೆ ಅಂತ. ಆ ನಿಟ್ಟಿನಲ್ಲಿ ಈ ಇಡೀ ಚಿತ್ರತಂಡ 100ಕ್ಕೆ 100ರಷ್ಟು ನನಗೆ ಒಬ್ಬ ಕಲಾವಿದೆಯಾಗಿ ದಕ್ಕಬೇಕಾದಂತಹ ಗೌರವ ಕೊಟ್ಟಿದೆ. ಇದಕ್ಕೋಸ್ಕರ ಧನ್ಯವಾದಗಳು. ಒಬ್ಬ ಕಲಾವಿದೆಯಾಗಿ ನಿಮ್ಮನ್ನ ನಿಮ್ಮ ಟೀಮ್ನ ಸದಾಕಾಲ ನಾನು ನೆನೆಸ್ಕೋತೀನಿ. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ, ಈ ಚಿತ್ರದಲ್ಲಿ ನೀವೆಲ್ಲರೂ ನನ್ನನ್ನು ಬಹಳ ವರ್ಷಗಳಿಂದ ನೋಡ್ತಿದ್ದೀರಿ. ಆದ್ರೆ ಅದೆಲ್ಲದಕ್ಕೂ ತದ್ವಿರುದ್ಧವಾದಂತಹ ಪಾತ್ರ, ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಗ್ರೇ ಶೇಡ್ ಕಾಣಿಸ್ಕೊಳ್ಳೋದಿದ್ರು ಕೂಡ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೋತಿದ್ದೀನಿ. ಬಹಳ ಬೋಲ್ಡ್ ಆದಂತಹ ಪಾತ್ರದಲ್ಲಿ ಕಾಣಿಸ್ಕೋತಿದ್ದೀನಿ ನಾನು. ಭಯ ಇತ್ತು ನನ್ಗೆ, ಯಾಕಂದ್ರೆ ಬೋಲ್ಡ್ ಅನ್ನೋ ಪಾತ್ರಕ್ಕೂ ವಲ್ಗರ್ ಅನ್ನೋ ಅಂತ ಒಂದು ಹಣೆಪಟ್ಟಿಗೂ ಒಂದು ಸಣ್ಣವಾದಂತಹ ಬಹಳ ತೆಳುವಾದಂತಹ ಪರದೆ ಇದೆ. ಅದೆಲ್ಲಿ ಎಲ್ಲಿ ಮೀರಿ ಹೋಗುತ್ತೋ, ಎಲ್ಲಿವರೆಗೂ ಇದ್ದಂತ ಇಮೇಜ್ ಎಲ್ಲಿ ಹೋಗುತ್ತೋ ಅನ್ನೋ ಅಂತ ಒಂದು ಸಣ್ಣ ಅಂಜಿಕೆ ಇತ್ತು. ಆದ್ರೆ ಎಲ್ಲೂ ಆ ರೀತಿಯ ಕಾವ್ಯ ಎಲ್ಲಿವರೆಗೂ ಏನು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಅದಕ್ಕೆಲ್ಲೂ ಧಕ್ಕೆ ಆಗದ ಹಾಗೆ ಅಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಶಶಾಂಕ್ ಸರ್. ಬಹಳ ಬಹಳ ಕಂಫರ್ಟಬಲ್ ಆಗಿ ಈ ಪಾತ್ರದ ಬಗ್ಗೆ ನನಗೆ ಬಹಳಷ್ಟು ಹೋಪ್ಸ್ ಇದೆ. ಈ ರೀತಿಯೂ ನಾನು ನನ್ನನ್ನ ನಾನು ನೋಡ್ಕೋಬಲ್ಲೆ ಅಂತ ನನಗೆ ತೋರಿಸ್ಕೊಟ್ಟಿದ್ದೆ ಶಶಾಂಕ್ ಅವರು. ಹೀಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾವ್ದೇ ರೀತಿ ರಿಹರ್ಸಲ್ಸ್ ಇಲ್ಲದೆ ಒಪ್ಕೊಂಡ್ರು ನನ್ನನ್ನ, ಯಾವ್ದೇ ರೀತಿ ಆಡಿಷನ್ಸ್ ಇಲ್ಲದೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ. ಹಾಗೆ ಒಂದು ಹಸಿವಿರುವಂತಹ ಕಲಾವಿದ ಪ್ರವೀಣ್ ಅವರು, ಹೀಗಾಗಿ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಆಕ್ಟ್ ಮಾಡಿ. ಮತ್ತೆ ಅಷ್ಟೇ ಮುಗ್ಧವಾಗಿ ಆಕ್ಟ್ ಮಾಡಿದಂತಹ ರಚನಾ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತೆ ಹಾಡುಗಳು ನನಗೆ ಬಹಳ ಇಷ್ಟ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ನನಗೆ ಹೆಚ್ಚಿಗೆ ಹೇಳಕ್ಕೇನೂ ಇಲ್ಲ, ಯಾಕಂದ್ರೆ ಒಂದು ಪುಟ್ಟ ಪಾತ್ರ. ಆದ್ರೆ ಪ್ರಮುಖವಾಗಿ ಒಂದು ಕಥೆಯ ಎಳೆಗೆ ನಂದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಇರುವಂತಹ ಪಾತ್ರ. ಹೀಗಾಗಿ ನಿಮ್ ಪಾತ್ರ ಎಷ್ಟು ದೊಡ್ಡದು ಅನ್ನೋಕ್ಕಿಂತ ಎಷ್ಟು ಚಂದವಾಗಿ ಬಂದಿದೆ ಅಂತ ಕೇಳಿದ್ರೆ ತುಂಬಾ ಚಂದ ಬಂದಿದೆ ಅಂತ ನಾನು ಹೇಳ್ತೀನಿ. ನೆಗೆಟಿವ್ ಶೇಡ್ ಅಂತ ಅಷ್ಟೇ ಹೇಳೋಕೆ ಸಾಧ್ಯವಾಗುವಂತಹ ಪಾತ್ರ. ಆದ್ರೆ ಹೇಳಿದ್ರಲ್ಲ ಪಾಪ, ಒಂದು ಮೊಲ ಒಂದು ಜಿಂಕೆ ಅದ್ರ ಮಧ್ಯೆ ನಾವೆಲ್ಲರೂ ಗಿಡಗಳ ತರ ಇರ್ತೀವಿ ಅಂತ, ಈ ರೀತಿ ನಾನು ಒಂದು ಹಸಿದ ಗಿಡಗ ಅಂತ ಹೇಳ್ಬೋದು, ಹೆಣ್ಣು ಗಿಡಗ. ಸೊ ಆ ರೀತಿ ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಹೇಳಿ ಸರ್. ಸರ್ ಬಹುಶಃ ಸುಳ್ಳು ಹೇಳ್ಬೇಕಾದ್ರೆ ವರ್ಕ್ಶಾಪ್ ಮಾಡ್ಬೇಕೇನೋ, ಅಷ್ಟು ಚಂದದ ಅನುಭವಗಳನ್ನ ಕಟ್ಕೊಟ್ಟಿರುವಾಗ ವರ್ಕ್ಶಾಪ್ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಹಿ ಇಸ್ ದ ಮೋಸ್ಟ್ ಡಿಸಿಪ್ಲಿನ್ ಡಿರೆಕ್ಟರ್ ಅಟ್ ದ ಸೇಮ್ ಟೈಮ್. ಸರ್ ಐ ಥಿಂಕ್ ಪ್ರೆಸ್ ಮೀಟ್ಗೂ ಕೂಡ ಒಂದು ಎಟಿಕ್ವೇಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಯಾಕಂದ್ರೆ ನೀವು ನಮ್ಗೆ ಎಷ್ಟು ಗೌರವ ಕೊಡ್ತೀರಿ, ನಾವು ನಿಮ್ಗೆ ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಹೇಳ್ಬೇಕು, ಎಷ್ಟು ಹೇಳ್ಬಾರ್ದು, ಹೇಗ್ ಆಡ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಹುಶಃ ಅದನ್ನೂ ಟ್ರೆಂಡ್ ತಂದ್ರು ತರ್ತಾರೆ ಶಶಾಂಕ್ ಅವ್ರು ಅಂತ ನನ್ಗೆ ಅನ್ಸುತ್ತೆ. ಏನ್ ಹೇಳೋಣ ಸರ್, ಇಟ್ಸ್ ನೀದರ್ ಡೈಲಾಗ್ ನಾರ್ ಎಕ್ಸ್ಪೋಷರ್ ಸರ್. ಅಂದ್ರೆ ಬೋಲ್ಡ್ನೆಸ್ ಅನ್ನುವಂಥದ್ದು ಡೈಲಾಗ್ಗಳಲ್ಲೂ ವಲ್ಗ್ಯಾರಿಟಿ ಇಲ್ಲದೆ, ಮೈ ತೋರಿಸ್ದೇನು ಅಂದ್ರೆ ಆ ರೀತಿನೂ ವಲ್ಗ್ಯಾರಿಟಿ ಇಲ್ಲದೆ ಆಕ್ಟಿಂಗ್ ಮೂಲಕ ಹೇಗೆ ತೋರಿಸಬಹುದು ಅನ್ನೋದನ್ನ ಒಂದು ಸಣ್ಣ ಎಕ್ಸ್ಪೆರಿಮೆಂಟೇಷನ್ ಈ ಪಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂತ ಅನ್ಸುತ್ತೆ. ಅಲ್ಲ ನಾನು ಇದಕ್ ಜಾಯಿನ್ ಮಾಡ್ಬಿಡ್ತೀನಿ. ಯಾಕೆ ಕಾವ್ಯ ಇಷ್ಟು ಸೊಗಸಾಗಿ ಮಾತನಾಡ್ತಾರೆ ಅಂದ್ರೆ, ಆಕ್ಟರ್ ಆಗೋಕ್ಕಿಂತ ಮುಂಚೆ ಆಂಕರ್ ಹೇಳೋದೇ ಇಲ್ಲ. ಸೊ ಕಾವ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಥ ಆಗದಿರೋ ಹಾಗೆ ಹೇಳ್ಬೇಕು ಅನ್ನೋದೇ ನನ್ಗಿದ್ದ ಚಾಲೆಂಜು. ಅರ್ಥ ಆಗ್ಬಿಟ್ರೆ ಯಾಕೆ ಸಿನಿಮಾ ನೋಡಕ್ ಬರ್ತೀರಾ? ಸೊ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ, ಸದಾಕಾಲ ನನ್ನ ಜೊತೆಗೆ ನೀವು ಪ್ರೋತ್ಸಾಹ ಕೊಡ್ತಿದ್ದೀರಿ, ಮುಂದೆ ಕೂಡ ನನ್ನೊಟ್ಟಿಗೆ ಇರ್ತೀರಿ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು.